사람, 사람. 드라기니. 헤이, 야르는 어? 드라기니, IPS. 아, 난 만약에 폴리사, 어두 레디 폴리사, 나는 가오만 하겠지. 얘 노트로 옅어 올라. 행기대 ಕಾಕಿ ಹಾಕಿರೋ ಹೆಣ್ಣಿನ ಪವರ್. ಒಬ್ಬ ಪ್ರಾಮಾಣಿಕ ರೆವೆನ್ಯೂ ಆಫೀಸರ್ನ ಅವ್ರ ಹೆಂಡತಿನ ಅಮಾನುಷವಾಗಿ ಕೊಂದ್ ಹಾಕಿ ಕಾನೂನು ಕೈಯಿಂದ ತಪ್ಪಿಸ್ಕೋಬಹುದು, ಆದ್ರೆ ಈ ರಾಗಿಣಿಯಿಂದ ನೆವರ್. ಅವಶ್ಯಕತೆ ಇದ್ದಾಗ ಮಾಡಬೇಕು. ಆಮೇಲೆ ಬಾ ಅಂತ ಕಳ್ಸೋಕೆ ಭಿಕ್ಷಕರಲ್ಲ ಅವರು, ಟ್ಯಾಕ್ಸ್ ರೂಪದಲ್ಲಿ ಅವ್ರು ಕಟ್ಟೋ ದುಡ್ಡನ್ನೇ ಸಂಬಳದ ರೂಪದಲ್ಲಿ ತಗೋತಿರ್ತೀಯ ನೀನು. ನೆನಪಿಟ್ಕೋ, ವಿ ಆರ್ ಆಲ್ ಪಬ್ಲಿಕ್ ಸರ್ವೆಂಟ್ಸ್. ಸರ್, ಆಟೋ ನಂಬರ್ ಇಲ್ಲ ಐತ್ರಿ. ಆಟೋ ಯಾವ ಕಡೆಗೆ ಹೋಯ್ತ್ರಿ? ಬಸ್ ಸ್ಟ್ಯಾಂಡ್ ಇಂದ ಎಡಗಡೆಗೆ ಹೋತ್ರಿ. ಮೇಡಮ್ ಅವ್ರೆ, ಈ ಆಟೋ ಎಲ್ಲಿ ಹೋಗೈತೆ ಅಂತ ನನಗೆ ಗೊತ್ತೈತ್ರಿ. ಲಗುನ್ ಹೋಗಣ್ರಿ. ಆಕಿ ಒಬ್ಬಾಕಿ ನನ್ನ ಮಗಳು ಕುಂಡ್ಲಿ ಕೂಡ ಬಂದಿತ್ತಂತ ಕನ್ಯಾ ತೋರಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೆ, ಆದ್ರೆ ಹಿಂಗಾಗೋತು. ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಮೂವ್ ಫಾಸ್ಟ್. ನಿಮ್ಮಂತ ಲೇಡೀಸ್ ಬರೋ ಜಾಗ ಅಲ್ಲ ಇದು. ಜೆಂಟ್ಸ್ ಟಾಯ್ಲೆಟ್ ನನಗಿಷ್ಟ, ನೀನು ಲೇಡೀಸ್ ಟಾಯ್ಲೆಟ್ ಯೂಸ್ ಮಾಡಬಹುದು, ನಾನು ಜೆಂಟ್ಸ್ ಟಾಯ್ಲೆಟ್ ಯೂಸ್ ಮಾಡಬಾರ್ದಾ? ಬೆಲ್ ಮಾಡೋ ಮುಚ್ಕೊಂಡು. ಏನ್ ಮೇಡಮ್, ಗಂಡಸರು ಕಂಡ್ರೆ ಸಾಕು, ಸೊಂಟದ ಕೆಳಗಡೆ ಮಾತಾಡ್ತಿರಲ್ಲ ಮೇಡಮ್. ಅವ್ರು ಹುಟ್ಟಿದ್ದೆ ಸೊಂಟದ ಕೆಳಗಲ್ವೇನೋ, ನಿನ್ನಂಥವ್ರಿಗೆ ಆ ಭಾಷೆನೆ ಅರ್ಥ ಆಗೋದು. ಈಗ ನೀನ್ ಬೆಲ್ ಬಾರಿಸ್ತೀಯ ಇಲ್ಲ ನಿನ್ ಹಿಂದಕ್ಕೆ ನಾನು ಬಾರಿಸಲ್ಲ. ಏನೋ ಇವಳು ಹಿಂಗೆಲ್ಲ ಮಾತಾಡ್ತಾಳ? ಏನಿಲ್ಲ ಮೇಡಮ್. ಏನ್ರಿ ಸರ್ರ, ಹೋಗಿಂದ ಮೂರ್ ತಾಸ ಆಗಿಲ್ಲ, ಮತ್ ವಾಪಸ್ ಬಂದಿರಲ್ಲ, ರಾತ್ರಿ ಪಲ್ಲಂಗ್ ತೋಡ್ಪಾ ತಿಂತಿರೇನ? ಏನ್ ಸುದ್ದಿ? ಎಲ್ಲಿಂದ ಕರ್ಕೊಂಡ್ ಬಂದ್ರಿ ಸರ್ರ? ಎಷ್ಟು ಚಂದ ಅದಾ.
ಅನ್ಕೊಂಡಿದ್ದೆ. ಆದ್ರೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಒಳ್ಳೆ ಚಿಗ್ರಿನ ಕರ್ಕೊಂಡ್ ಬಂದಿರಿ. ಬೇಸಾತ್, ಕರ್ಕೊಂಡ್ ಬರ್ರಿ ಒಳಗ. ಮಾರಿಯಾಕ್ ಹಿಂಗ್ ಮಾಡ್ಯಾನ? ಏನಾತ? ಏನ್ ಬೇಕಿತ್ತ? ನಿನ್ ಲೆದರ್ ಬಿಸ್ನೆಸ್ ಹೇಗ್ ನಡೀತಿದೆ ಅಂತ ತಿಳ್ಕೋಬೇಕಿತ್ತು. ಸರ್ಚ್ ಬರ್ರಿ ಸರ್. ನೀಂದ್ರ, ದೊಡ್ಡವ್ರ ಪರ್ಮಿಷನ್ ಇಲ್ದ ಒಳಗ್ ಹೋಗಂಗಿಲ್ಲ. ಯಾರೇ ದೊಡ್ಡವರು, ಕಾನೂನೇ ಎಲ್ರಿಗೂ ಅಪ್ಪ. ಅದಕ್ಕಿಂತ ದೊಡ್ಡವ್ರು ಯಾರಾದ್ರೂ ಇದ್ರೆ ಕರಿ, ಇಲ್ಲೇ ಬಿಡ್ತೀನಿ ಹಾಲು ತುಪ್ಪ ತುಪ್ಪ ತುಪ್ಪ. ಇಲ್ಲಿ ತನಕ ನನಗೆ ಅವಮಾನ ಮಾಡಿದವರು, ನನ್ನ ಮೇಲೆ ಕೈ ಮಾಡಿದವರು ಯಾರು ಉಳ್ಕೊಂಡಿಲ್ಲ. ನೋಡಕ್ಕಂತಿ ಮಾಡ್ತೀನಿರು ನಿನಗ. ಕಲ್ ಕಟ್ಟಡದಲ್ಲಿ ಕೂತ್ಕೊಂಡು ಮೊಬೈಲ್ ನಲ್ಲಿ ಬ್ಲೂ ಫಿಲಂ ನೋಡ್ತಿದ್ರಲ್ಲ, ಕಚಡ ಜನಪ್ರತಿನಿಧಿಗಳೇನೋ ತಮ್ಮ ಅಧಿಕಾರ ಕಳ್ಕೊಂಡ್ರು. ಇನ್ ಮುಂದೆ ಅಧಿಕಾರ ಕಳ್ಕೋಬೇಕಾಗಿರೋರು ಯಾರ್ಯಾರಿದ್ದಾರೆ ನಿನ್ ಮೊಬೈಲ್ ನಲ್ಲಿ ಅನ್ನೋದು ಡಿಸೈಡ್ ಮಾಡ್ತಾಳೆ ರಾಗಿಣಿ. ಇವರಲ್ಲಿ ಮಗ್ಲಿದಾಳ ನೋಡಿ. ಇಲ್ರಿ ಮೇಡಮ್, ಇದ್ರಾಗ ಯಾರು ಇಲ್ರಿ. ನಿಂದ್ರಲ್ಲಿ ನೀನೇನಾರ ಮ್ಯಾಲ್ ಹೋದ್ರ ನಿನಗಿಲ್ಲ ರೇಪ್ ಆಗ್ತೈತಿ. ಗಂಡಸರು ಹೆಣ್ಣನ್ನ ರೇಪ್ ಮಾಡೋದನ್ನ ಕೇಳಿರ್ತೀಯ, ಆದ್ರೀಗ ಹೆಣ್ಣು ಹೆಣ್ಣನ್ನ ರೇಪ್ ಮಾಡೋದನ್ನ ನೋಡ್ಬೇಕಾ? ತೋರಿಸ್ತೀನಿ ನಿನಗೆ. ಯಾರೇನೇ ಹಡ್ಸಿ ಮಗಳ? ಇವನನ್ನ ಕೇಳು, ನಾನು ಯಾರು ಅಂತ ಹೇಳ್ತಾನೆ. ಸರ್, ಎ ಎಸ್ ಪಿ ರಾಗಿಣಿ. ಆ ಎ ಎಸ್ ಪಿ ರಾಗಿಣಿ ಸರ್. ಜುಜುಬಿ ಎ ಎಸ್ ಪಿನಾ? ನಾನ್ಯಾರು ಗೊತ್ತಾಯ್ತ ನನಗೆ? ನಾನು ಏರಿಯಾ ಕಾರ್ಪೊರೇಟರ್, ಹೆಸರು ಈಶಾ, ಜಗದೀಶ. ಅಯ್ಯೋ ಕಿತ್ತೋದ್ ನನ್ ಮಗನೇ. ಜನರಿಗೆ ಕುಡಿಯಕ್ ನೀರಿದ್ಯೋ ಇಲ್ವೋ ನಿನ್ ಹತ್ರ ಮಾತ್ರ ತುಂಬಿ ತುಳುಕ್ತಾ ಇದೆ ಟ್ಯಾಂಕ್. ನಾನು ಯಾರಂತ ಗೊತ್ತಾದ ಮೇಲೆ ಇಷ್ಟೆಲ್ಲ ಹಾರಾಡ್ತಿದ್ದಿ? ನಿಂತ ನೆಲ ಆಗದು, ನಿನ್ನ ಎದೆ ಬಗದು ಹುಗ್ರು ಹುಗ್ರಾಕ್ಬಿಡ್ತೀನಿ. ಇಲ್ಲ ನೀನ್ ಅವನ್ ಹೋಯ್, ನನ್ನ ಮೇಲೆ ಕೈ ಮಾಡ್ತಿ? ನನ್ನ ಮೇಲ? ನಮ್ಮ ಅಪ್ಪ ಯಾರಂತ ಗೊತ್ತಾಯ್ತಾ ನಿನಗ? ಎಂ ಪಿ ಎಂ ಪಿ ಎಲ್ಲಪ್ಪ, ಇಡೀ ರಾಜ್ಯ ನಮ್ಮ ಅಪ್ಪನ ಕೈನಾಗೈತಿ, ಖಬರ್ ಆಯ್ತಾ ನಿನಗ? ಹೋಯ್ ಗೋತ್ರ ಜಾತಕ ಮನೆತನ ಯಾರ ಅಕ್ಕ ಯಾರ ತಂಗಿ ಯಾರ ಹೆಂಡತಿ ಯಾರ ಸೊಸೆ ಅಂತ ಎಲ್ಲ ಗೊತ್ತಿತ್ತು. ನೀವು ಮಾಡೋದೇನು? ರೇಪು. ಇದು ನೀವೇ ಬರೆದ ಕಾನ್ಸ್ಟಿಟ್ಯೂಷನ್, ಇದನ್ನ ನಾವು ಫಾಲೋ ಮಾಡೋದ್ ಬೇಡ. ಹೊಡ್ಸಿ ಮಗನ. ಧಿಕ್ಕಾರ 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 ಧಿಕ್ಕಾರ. ಇದು ರೆಸಿಡೆನ್ಶಿಯಲ್ ಏರಿಯಾ, ಇಲ್ಲಿ ಬಾರ್ ಓಪನ್ ಮಾಡಬಾರ್ದು ಅಂದ್ರ ಎಲ್ಲಪ್ಪನವರು ಇಲ್ಲೇ ಓಪನ್ ಮಾಡು ಅಂದ್ರೆ ನೀವೇನಾರ ಇಲ್ಲಿ ಬಾರ್ ಉದ್ಘಾಟನೆ ಮಾಡಿದ್ರೆ ಸಾಲ ಸಾಲ ಎಡ ಬಿಡತ್ರಿ. ಹೂ ಸಾಯ ಮಾತಾಡ್ತೀವ ತಮ್ಮ. ರಾತ್ರಿ ಹೊತ್ತು ಡ್ರಂಕ್ ಅಂಡ್ ಡ್ರೈವ್ ಮಾಡಿ ಪೊಲೀಸ್ನವ್ರಿಗೆ ಫೈನ್ ಕಟ್ಟಿ ಸಾಕಾಗೈತಿ. ನಮ್ಮ ಮನೆ ಹತ್ರ ಒಂದು ಬಾರ್ ಓಪನ್ ಮಾಡಿ ಅಂತ ಅರ್ಜಿ ಹಾಕಿದ್ ನೀವೇನ? ಇದು ವೇಟರ್ಸ್ ಕಾಲನಿ ಅಲ್ಲ ಸರ್, ರೈಟರ್ಸ್ ಕಾಲೋನಿ. ಬಾರ್ ಬೇಕು ಅಂತ ಅರ್ಜಿ ಹಾಕಕ್ಕೆ ಯಾರು ಕುಡುಕ್ರಲ್ಲ. ಅಂದ್ರ ನಾವ ಬೇನಾಮಿ ಅರ್ಜಿ ಹಾಕಿ ಈ ಬಾರ್ನ ನಾವು ಓಪನ್ ಮಾಡ್ಲಿಕ್ಕೆ ಹತ್ತೀವೇನ? ಅದಲ್ಲನ್ರಿ, ಮತ್ತೆ ನಿಮ್ ಕುಲ್ಕಾಸ್ಬ ಅಲ್ರಿ. ನಾವೆಲ್ಲಾರು ಹೆಂಗಾರ ಹಾಳಾಗೋಗ್ಲಿ, ನಿಮಗ್ ಮಾತ್ರ ರೊಕ್ಕ ಮಾಡ್ಬೇಕು ಅಷ್ಟೇ. ಅಲ್ಲ ಸರ್, ಕುದುರೆ ವ್ಯಾಪಾರ ಶುರುವಾದ್ರ ಸೌದ ಬಿಟ್ಟು ರೆಸಾರ್ಟ್ ಹೆಗ್ ಸೇರ್ತೀರಿ? ಸ್ಲಮ್ ಕ್ಲಿಯರ್ ಮಾಡಕ ಗುಡ್ಸ್ಲಿಗೆ ಬೆಂಕಿ ಹಚ್ಚಿಸ್ತೀರಿ? ವಿದ್ಯಾನಗರ ಬಡಾವಣೆ ಆಗಿ ಸೈಕಿ ಕುಂತಿರೋ ಮಂದಿ ಮ್ಯಾಗೆ ಗುಂಡಾಗಳು ಹಲ್ಲೆ ಮಾಡಕತ್ತಾರೆ. ರಿಪೋರ್ಟ್ ಮಾಡ್ಕೊರಿ. ಓವರ್. ರಿಸೀವ್ಡ್. ಓವರ್. What is the problem? ಮೇಡಮ್ ಅವರ, ಸುತ್ತಮುತ್ತ ಮೂರು ದೇವಸ್ಥಾನ ಅದಾವ್ರಿ, ಎರಡು ಸ್ಕೂಲ್ ಅದಾವ್ರಿ, ಒಂದು ಹಾಸ್ಪಿಟಲ್ ಐತ್ರಿ. ಒಳ್ಳೆ ಜನ ವಾಸ ಮಾಡೋ ಅಂತ ಬಡಾವಣೆ ರೀ ಇದು.
ಇಲ್ಲಿಂದ ಮುಂದೆ ಹೋದ್ರೆ ಅದಾ ರೋಡ್ನಾಗ ಎರಡು ಬಾರ ಅದಾವ್ರಿ, ಮತ್ತೆ 15 ಎಕರೆ ಸಾಗ ಒಂದು ವೈಸೋರ್ ಐತ್ರಿ. ಇಷ್ಟೆಲ್ಲ ಸಾಲದು ಅಂತ ಮತ್ತೆ ಇಲ್ಲೊಂದು ಬಾರ್ ಓಪನ್ ಮಾಡಕತ್ತಾರ್ರಿ. ಇದ್ರಾಗ ಕಾರ್ಪೊರೇಷನ್ ಅವ್ರು ಶಾಮಿಲ್ ಆಗಾರ್ರಿ. ಏಯ್ ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ಇಲ್ಲಿ ನೀವು ಎಕ್ಸೈಸ್ ಇನ್ಸ್ಪೆಕ್ಟರ್, ನಿಮ್ಮ ಅಬಕಾರಿ ಮಂತ್ರಿ ನಾನು ಅಧಿಕಾರ ವಹಿಸ್ಕೊಂಡ ಮೇಲೆ 25% ಕುಡುಕರು ಜಾಸ್ತಿ ಆಗಿದ್ದಾರೆ. ಲಿಕ್ಕರ್ ತಯಾರಿಕೆಯನ್ನ 50% ಏರಿಸ್ತೀನಿ ಅಂತ ಟಿವಿಲ್ ಕೂತ್ಕೊಂಡು ಹೆಮ್ಮೆಯಿಂದ ಹೇಳ್ಕೊತಾ ಇದಾರಲ್ಲ, ಇವ್ರ ಸಮಸ್ಯೆಗೆ ನಿಮ್ ಹತ್ರ ಉತ್ತರ ಇದೆಯಾ? ಇದ್ರಾಗೆ ನಮ್ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲ, ನಿಮ್ ಡಿಪಾರ್ಟ್ಮೆಂಟ್ ತಪ್ಪೈತ್ರಿ. ನೀವು ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಮೇಲೆ ನಾವು ಸೀಲ್ ಒತ್ತೀವ್ರಿ. ಯಾರೋ ಕಚಡಗಳು ಮಾಡೋ ಕೆಲ್ಸಕ್ಕೆ ಡಿಪಾರ್ಟ್ಮೆಂಟ್ ಅಂತ ಯಾಕ್ರಿ ಹೇಳ್ತೀರಾ? ಈಗ ಪಬ್ಲಿಕ್ ಲಿಟಿಗೇಷನ್ ಅಂತ ಕೇಸ್ ಹಾಕಿ ಬಾರ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ಬೋದಲ್ಲ. ಖಂಡಿತ ಅಶೋಕ್ ಜಯಸಿಂಹ ಮೇಡಮ್, ಕೇಸ್ ಪುಟ್ ಅಪ್ ಮಾಡಿ ಬಾರ್ ಬೇಡ ಅಂತ ಹೇಳ್ತಿರೋ ಹತ್ರ ಸೈನ್ ಹಾಕ್ಸಿ. ನೀ ಹುತ್ತ ಕೈ ಹಾಕಿದಿತ್ತಂದ್ರ ಎಂತೆಂತ ಕಡಿಸಪ್ಪ ಕಡಿತಾ ಗೊತ್ತಾ ನಿನ್ಗ? ನಾನೀಗ ಪುಂಗಿ ಉದಿದ್ರೆ ಅಂಗಿ ಅಲ್ಲ ಲುಂಗಿ ಸುತ್ಕೊಳಕ್ಕೂ ಆಗ್ಬಾರ್ದು ನೋಡು. ಹಂಗ್ ಮಾಡ್ತೀನಿ, ಪಬ್ಲಿಕ್ ತೊಂದ್ರೆ ಕೊಟ್ರೆ ನಾನ್ ಸುಮ್ನೆ ಇರಲ್ಲ ಅಂತ ಮೊದ್ಲೇ ಹೇಳಿದೀನಿ. ಪಬ್ಲಿಕ್ ಪಬ್ಲಿಕ್ ಅಂತ ಹೋಯ್ಕೋತಿಯಲ್ಲ, ಅದ ಪಬ್ಲಿಕ್ ನ ರೊಕ್ಕ ಕೊಟ್ಟು ಖರೀದಿ ಮಾಡ್ದವನ್ನ ಏನು ಪೊಲೀಸ್ ಬಗ್ಗೆ ಹೇಳ್ತೀಯ? ಪಾಲಿಟಿಕ್ಸ್ ನ ಬಿಸಿನೆಸ್ ಆಗಿ ಬದಲಾಯಿಸ್ತಾವನ್ನ. ನೀನು ಬಿಸಿನೆಸ್ ಅಂದ್ರೆ ನಾನು ರೌಡಿ ಆಗ್ತೀನಿ, ನೀನು ಪೊಲೀಸ್ ಅಂದ್ರೆ ನಾನು ಪೊಲಿಟಿಷಿಯನ್ ಆಗ್ತೀನಿ. ವಿಚಾರ ಮಾಡು, ನಾನು ಮಾಡಿದ ಕಾನೂನ ಅಲೆ ಮೇಲೆ ಹೊತ್ಕೊಂಡು ತಿರ್ಗಾಡಾಕಿನಿ. ನಾ ಹೂ ಮುಡ್ಸಿದ್ರೆ ಮುತ್ತೈದಿ ಹಣೆ ಮ್ಯಾಗಿನ ಕುಂಕುಮ ತೆಗೆದ್ರ ವಿಧವಿ ಆಗ್ತಿ. ಮರ್ಯಾದೆಯಿಂದ ಬಾರ್ ಕ್ಲೋಸ್ ಮಾಡಿಸಿ. ಬಾರ್ ಕ್ಲೋಸ್ ಮಾಡೋ ಉಸಾಬರಿ ಬಿಟ್ಟು ನಿನ್ ಪಾಡ ನೀವು ಹೋಗಲಿ. ಏನಂದೆ? ಎತ್ತೋ ನಿನ್ನಾಳೆ ಏಂಜಲಲೆ. ಇದೇ 40 ವರ್ಷದ ಹಿಂದೆ ಕಕ್ಕಸ್ ಬಾಚ್ತಾ ಇದೆಯಲ್ಲೋ ಜಾಳ್ರ ನನ್ ಮಗನೇ, ಹೆತ್ತ ತಾಯಿನೇ ಲಾಡಿ ಬಿಚ್ಚಿ ಮಠದ ಸ್ವಾಮಿಗೆ ತಲೆ ಹಿಡ್ದ ನಾಯಿ ನನ್ ಮಗ ನೀನು. ಅವಳು ವಿರೋಧ ಮಾಡಿದ್ಲು ಅಂತ ಮಚ್ಚಿಂದ ಕೊಚ್ಚಾಕಿ ಟ್ರೈನ್ ನಲ್ಲಿ ಟಿಕೆಟ್ ತಗೊಳ್ದೆ ಟಾಯ್ಲೆಟ್ ರೂಮ್ ನಲ್ಲಿ ತಲೆ ಮರ್ಸ್ಕೊಂಡು ನೀನ್ ಹುಬ್ಳಿಗ್ ಬಂದೆ. ಹುಬ್ಳಿಲಿರೋ ಎಲ್ಲಾ ದೇವಸ್ಥಾನದಲ್ಲಿ ಟೈಮ್ ಟೈಮ್ ಪ್ರಸಾದ ತಿಂದು ಚಪ್ಪಲಿ ಕದ್ದ ಫೇಮಸ್ ಚಪ್ಪಲಿ ಕಳ್ಳ ಆಳ್ವೆನೋ ನೀನು ಚಪ್ಪರ್. ಆ ಪುಣ್ಯಾತ್ಮ ಮಂತ್ರಿ ಶಂಕರ್ ಪಾಟೀಲ್ರು ಕರ್ಕೊಂಡು ಹೋಗಿ ಮನೆ ಕೆಲ್ಸಕ್ಕೆ ಇಟ್ಕೊಂಡ್ರೆ ಅವ್ರ ತಲೆನೂ ಕೆಡಿಸಿ ಅವ್ರಿಗೂ ತಲೆ ಹಿಡಿದು ದೇವ್ರ ಪ್ರಸಾದದಲ್ಲಿ ವಿಷ ಬೆರೆಸಿ ಕೊಂದು ಅವ್ರ ಸಿಂಹಾಸನದಲ್ಲಿ ನೀನ್ ಕೂತ್ಕೊಂಡಿರೋಂತಹ ನೀಚ ನನ್ನ ಮಗ ನೀನು. ನಿನ್ ಮೇಲೆ ನಿನ್ ಬಿಸ್ನೆಸ್ ಎಲ್ಲ ಬಿಸ್ನೆಸ್ ಮಾಡ್ತೀಯಾ? ಲೇ ಗೂಬೆ, ಪಬ್ಲಿಕ್ ಉಲ್ಟಾ ಹೊಡೆದ್ರೆ ನಿನ್ ಪೊಲಿಟಿಕಲ್ ಪಾರ್ಟಿನೂ ಉಳಿಯಲ್ಲ, ನಿನ್ ಬಾಡಿಲಿರೋ ಪಾರ್ಟ್ಸ್ ಉಳಿಯಲ್ಲ. ಕೆಚ್ಚಿದೆ ಅಂತ ಹಂಗ್ ಕೆಕ್ಕರ್ಸ್ ನೋಡಿದ್ರೆ ಹುಚ್ಚಿಡಿಸ್ಬಿಡ್ತೀನಿ ಬೋಳಿಕೆ. ಹಿಮಾಲಯ ನೋಡು, ಶತ್ರುಗಳಿಂದ ಮಕ್ಕಳನ್ನ ಉಳಿಸೋದು ಗೊತ್ತು, ಇನ್ನಂತ ನನ್ ಮಕ್ಕಳನ್ನ ಸುಡೋದು ಗೊತ್ತು. ಇವನಿಂದ ನಿಮ್ಗೇನಾದ್ರೂ ತೊಂದ್ರೆ ಆದ್ರೆ ಎನಿ ಟೈಮ್ ನನ್ ಮೊಬೈಲ್ ಫೋನ್ ಮಾಡಿ 9900023. ಇದೇ ನಿಮ್ಮ ಕಂಪ್ಲೇಂಟ್ ಬಾ. ರಾಜಕಾರಣಿಗಳಲ್ಲ, ಯಾವನೇ ಬಂದ್ರು ನನ್ನ ಕೈಯಿಂದ ಒಂದು ರೋಮ ಕಿತ್ಕೊಳಕ್ ಆಗಲ್ಲ. ಏ ಶಮಿತಾ, ನೀನ್ ಅವಳನ್ನ ಟ್ರ್ಯಾಪ್ ಮಾಡಿದ್ದಂತೂ ಸೂಪರ್. ಇನ್ನೊಂದ್ಸರ್ತಿ ಮಾಡಿ ತೋರ್ಸು ನೋಡೋಣ. ಕಮಾನ್ ಕಮಾನ್. ಹೆಲ್ಪ್ ಮೀ ಮ್ಯಾಮ್, ಇವರೆಲ್ಲಾರು ಸೇರಿ ನನ್ನ ರೇಪ್ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಹೋಲ್ಸೇಲ್ ಆಗಿ ಮಾನಮರ್ಯಾದೆ ಮಣ್ಣಪಾಲಾಗಿದ್ದು ಸಾಕಾಗ್ಲಿಲ್ವಾ? ಇಲ್ಲಿಗೆ ಯಾಕೆ ಬಂದಿದ್ಯಾ? ನಿನ್ ಮನೆ ದೀಪ ಆರೋಗಕ್ ಮುಂಚೆ ಎಣ್ಣೆ ಹಾಕ್ ಹೋಗೋಣ ಅಂತ ಬಂದೆ. ಏನ್ ನಿನ್ ಮಾತಿನ ಅರ್ಥ? ಹೆಂಗ್ ಸರ್ ಆಳ ಅಳಿಯೋಕೆ ಟೇಪ್ ಹಿಡ್ಕೊಂಡು ನಿಂತ್ಕೋದಿರಾ? ಒಂದು ಲಾ ಪಾಯಿಂಟ್ ಅರ್ಥ ಆಗಲ್ವೇನೋ ಮಂಕ್ ದಿಣ್ಣೆ. ಲಾಯರ್ಗಳು ಕೇಸ್ ತಗೊಂಡ್ಮೇಲೆ ಸಾಕ್ಷಿ ಹುಡುಕ್ತಾರೆ, ಆದ್ರೆ ನೀನು ಕೇಸನ್ನ ಸಾಕ್ಷಿಗಳನ್ನ ಮೊದ್ಲೇ ರೆಡಿ ಮಾಡ್ಕೊಂಡಿದ್ಯಲ್ಲೋ ಇಡಿಯಟ್. ಏನ್ ಕುಡಿದು ಬಂದಿದ್ಯಾ? ನಂಗೆ ತಿಕ್ಲ, ಬಾಸ್ಗಳು ನೀವೇ ಇದ್ದೀರಲ್ಲ, ಬಲವಂತವಾಗಿ ನೀವೇ ಕುಡಿಸಿ ಹೆಂಗಸರ್ ಜಾತಿನೇ ಕೆಡ್ಸೋಕೆ. ಏನೇ ಹ್ಯಾಂಡ್ ಪೋಸ್ಟ್, ಇಲ್ಲಿ ಯಾರನ್ನ ಕರ್ಕೊಂಡ್ ಬಂದಿದ್ಯಾ ತಲೆ ಹಿಡಿಯೋಕೆ? ಏ ಮುಚ್ಚೆ ಬಾಯಿ, ಹೊಡೆದೋದ್ ಮಡ್ಕಿ.
ಈಗ ಹಿಸ್ಟ್ರಿ ರಿಪೀಟ್ ಆಗ್ತೈತಿ. ಎಕ್ಸ್ಟ್ರಾ ಲಾಯರ್ ಅದಾರ. ಆಸಿ ನಾಸಿಗೆ ಕುಲುಗೆಟ್ಟಿರೋ ಕಲಬೆರಿಕೆ ಹೆಣ್ಣೆ, ಕಾಮಾಧರಿಗೆ ಕೊಡೆ ಆದ್ರೆ ನೆಂದ್ ಹಾಳಾಗೋದು ನೀನೆ. ನೆಕ್ಸ್ಟ್ ಟೈಮ್ ಯಾರನ್ನಾದ್ರೂ ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ಯಾರು ಬರಲ್ಲ ನಿನ್ ಸಹಾಯಕ್ಕೆ. ಏಯ್, ಜನರ ರಕ್ಷಣೆ ಮಾಡುವಂತ ಆರಕ್ಷಕ ಡಿಪಾರ್ಟ್ಮೆಂಟ್ ಯೂನಿಫಾರ್ಮ್ ಕೊಟ್ರೆ ಅದನ್ನ ಉಳಿಸ್ಕೊಳ್ಳೋಕು ಯೋಗ್ಯತೆ ಇಲ್ದೆ ಈ ಕಿತ್ತೋದ್ ನನ್ ಮಕ್ಕಳಿಗೆ ಅಂಗರಕ್ಷಕನಾಗಿದ್ಯಲ್ಲೋ ವಾಚ್ಮ್ಯಾನ್. ನೀನ್ ನನ್ ಮೇಲೆ ಜಬರ್ದಸ್ತ್ ಮಾಡೋದಕ್ಕೆ ಇದು ಪೊಲೀಸ್ ಸ್ಟೇಷನ್ ಅಲ್ಲ, ನಾ ನಿನ್ ಸಬಾರ್ಡಿನೇಟು ಅಲ್ಲ. ನಾಯಿ, ಮದ್ಯ ಮಾಂಸದ ಆಸೆಗೆ ಬಿದ್ದು ಒಬ್ಬ ಸಹೋದ್ಯೋಗಿ ಮೇಲೆ ಅತ್ಯಾಚಾರ ಮಾಡಿಸೋದಿಕ್ಕೆ ಮಧ್ಯವರ್ತಿ ಆಗ್ಬಿಟ್ರೆ ಮಾರ್ಕೆಟ್ಗೆ ಬರೋದಿಲ್ವಲ್ಲೇ ಲೋಫರ್. ಮಾರ್ಕ್ ಆಗಿ ಮರ್ಡರ್ ಆಗೋಗ್ತ್ಯ ನೋಡು. ನೀನ್ ಜಾಸ್ತಿ ಯಾರಿ ಇವ್ರು? ಅದು ಇವಳು ಹೇಳೋ ಯಾವುದೋ ಶನಿ ದೇವರ ಕಥೆನೋ ಸತ್ಯನಾರಾಯಣ ಕಥೆನೋ ಹೇಳಿ ಸಾಕು. ಇವ್ರು ನಿಮ್ ಲೈಫ್ ಪಾರ್ಟ್ನರಾ? ಕಟ್ಕೊಂಡಿರೋ ಹೆಂಡತಿಗಾದ್ರೂ ನಿಜ ಹೇಳಯ್ಯ, ಕೋರ್ಟಲ್ ಮಾತ್ರ ಸುಳ್ಳು ಹೇಳೋದಾ? ಇಲ್ಲಿ ಹೆದಕೇನಾ? ಮಹಾ ಮುತ್ತೈದೆ ಮನೇನೆ ಬಾರು, ಗ್ಲಾಮರ್ ಹೆಂಡತಿನೇ ಸಪ್ಲೈಯರು, ರೇಪಿಸ್ಟ್ ಗಳೇ ಕಸ್ಟಮರ್ಸು. ವಾಹ್, ಕಣ್ ಕಣ್ ಹೆಣ್ಮಕ್ಳನ್ನ ಹುರ್ದು ಮುಕ್ಕೋ ಈ ಕಚ್ಚೆ ಹರ್ಕರ್ಗೆ, ಲಂಪಟ್ರಿಗೆ ಮನೇಲೆ ಕೂರ್ಸಿ ಹಾಟ್ ಡ್ರಿಂಕ್ ಸಪ್ಲೈ ಮಾಡ್ತಾ ಇದ್ಯಾ? ನೋಡಕ್ ಚೆನ್ನಾಗೇ ಇದ್ಯಾ? ನಾಳೆ ಪ್ರಸಂಗ ಬಂದ್ರೆ ನಿನ್ನನ್ನು ಸ ರತಿ ಮಾಡ್ಕೊಳ್ಳೋ ಸರ್ದಿಗೋಸ್ಕರ ಕಾಯ್ತಾ ಇದ್ದಾರೆ. ಇರೋಕ್ ಬಂದಿಲ್ಲ ಕಣೋ, ತಪ್ರಾಕಿ. ಅನ್ಯಾಯ ಆಯ್ತು ಅಂತ ಕಣ್ಣೀರಿಡ್ತಾ ತಲೆ ಮೇಲೆ ಕೈ ಹೊಕ್ಕೊಂಡು ಕೂತ್ಕೊಳ್ಳೋಳಲ್ಲ ನಾನು. ಆಗಿರೋ ಅನ್ಯಾಯಕ್ಕೆ ಪ್ರತಿಯಾಗಿ ಪ್ರತಿಕಾರದ ರಣಕಹಳೆ ಊದಕ್ ಬಂದಿದ್ದೀನಿ. ಜೀವ ಬೇಕಾರ ಬಿಟ್ಟನ, ಆದ್ರ ಬಡ್ಡಿ ರೊಕ್ಕ ಮಾತ್ರ ಬಿಡಂಗಿಲ್ಲ. ಮುಂಜಾನೆ ಆಗೋದ್ರಾಗ ನಮ್ ಹುಡುಗರು ನಿಮ್ ಮನೆ ಹತ್ರ ಬರ್ತಾರ, ಬಡ್ಡಿ ಸಮೇತ ಅಸಲು ಸೇರ್ಸ್ಕೊಟ್ರ ಬದುಕೋತಿ ಮಗನ. ಇಲ್ಲಾಂದ್ರ ನಮ್ ಹುಡುಗರು ನಿಮ್ ಮನೆ ಹೆಣ್ಮಕ್ಳನ್ನ ಎತ್ತ ಹಾಕೊಂಬರ್ತಾರ, ಖಬರ್ ಇರ್ಲಿ. ಏ ಮೋನಿಯಾ, ಇಲ್ಲದ ಅನ್ಲಿಯ ಜೋಶಿ ಮನಿ ಪತ್ರ ತಗೊಂಡ್ ಬರ್ತೀನಿ ಅಂತ ಹೇಳಿದ್ದ, ಅವನ್ ಹೇಳಿದ ತಾಸ್ಗಿಂತ ಹೆಚ್ಚಾತಲ್ಲೂ. ಅಣ್ಣ ಬಂದನಣ. ಬಾರ್ಪ, ಬರಗಾಲದಾಗ ಹುಡ್ತವನ, ಮನಿ ಪತ್ರ ತಂದಿದ್ಯಾ? ಹೆಂಗ ಪತ್ರ ತಂದೀನಿ? ನೀ ಕೊಟ್ಟಿರೋ ರೊಕ್ಕಕ್ಕ ಬಡ್ಡಿ ಸಮೇತ ಕೊಟ್ಟಿನಿ, ಇನ್ಯಾವ ರೊಕ್ಕನು ಕೊಡಂಗಿಲ್ಲ. ಏನ ನಿನ್ನ ಅಪ್ಪನ ಅಣ್ಣ ಅಣ್ಣ ಅಂತಿದ್ದವ ಇವತ್ತೇನ್ಲಿ ಬಲ್ ಜಬರ್ದಸ್ತಿಯಾಗಿ ಮಾತಾಡಕತ್ತೀಯ? ಏನ್ ನೋಡಕತ್ತಿ, ಒದ್ ಎಳ್ಕೊಂಬಂದು ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸ್ಲೆ. ಅವನ ಮನಿನ ನನ್ನ ಹೆಸರಿಗೆ ಬರ್ಸ್ಕೊಂತೀನಿ, ಆಮೇಲೆ ಅದನ್ನ ನಿನ್ನ ಹೆಸರು ಟ್ರಾನ್ಸ್ಫರ್ ಮಾಡಿಸ್ತೀನಿ. ಆಗ ನೀನು ರಾಗಿಣಿ ಬಸವರಾಜ್ ಅಂತ ಬರ್ಸ್ಕೊಂತೀಯನ? ಏನಂದೆ? ಹೇಳ್ತಿಯಾಗು ಅಂದೆ. ಇನ್ನೊಂದು ಕೊಡಲೇನು ಇಗೋ ತಿನ್ನು, ಅಗೋ ತಿನ್ನು.
ಮೀಟರ್ ಬಡ್ಡಿಗೆ ಸಾಲ ಕೊಟ್ಟು ಅವ್ರ ಹತ್ರ ಖಾಲಿ ಸ್ಟ್ಯಾಂಪ್ ಪೇಪರ್ ಬ್ಲಾಂಕ್ ಚೆಕ್ಸ್ ತಗೊಂಡಿದ್ಯಲ್ಲ ಅದನ್ನ ವಾಪಸ್ ಕೊಡು, ಇಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಬೇಡ್ರಿ ಮೇಡಮ್, ಏ ಮೌಲ್ಯ ಅವೆಲ್ಲ ತಂದ್ಕೊಡ್ಲೆ. ಏನ ಇದೆಲ್ಲ ನಿಂದು? ಫೇಕ್ ಕೋರ್ಟ್ ಕೇಸ್ಗೆ ರಿಯಾಲಿಟಿ ಟಚ್ ಕೊಟ್ಟಿದ್ದೀನೋ ಗೂಸು ನನ್ ಮಗನೇ. ಏ ಬಗಳ, ಕೋರ್ಟ್ನಾಗ ಸುಳ್ಳು ಸಾಕ್ಷಿ ಹೇಳು ಅಂದ, ಹೇಳ್ದಿದ್ರ ಮೀಟರ್ ಬಡ್ಡಿ ಕೇಸ್ನಾಗ ಎನ್ಕೌಂಟರ್ ಮಾಡ್ತೀನಿ ಅಂತ ಧಮಕಿ ಹಾಕ್ದ ಮೇಡಮ್ ಈ ಮಾದೇಗೌಡ. ಓಯ್ ಯಾಕೋ ಮಗನೇ. ಏ ಮೇಲ್ ಪ್ರಾಸ್ಟಿಟ್ಯೂಟ್ ಏನೇ ಅಂದೆ? ನೀನು ಎಲ್ಲಪ್ಪಂಗೆ ಗಂಡು ಸೂಳೆ ಅಂದೆ. ಪೊಲೀಸ್ ಪವರ್ನ ಇಟ್ಕೊಂಡು ಪಬ್ಲಿಕ್ ಅನ್ನ ಹೆದರ್ಸ್ದಂಗ ಅಲ್ಲ ಈ ಗಂಡು ಬೇರುಂಡನ್ ಹೆದರ್ಸೋದು. ನೀನ್ ನನ್ನ ಚಾರಿತ್ರ ಅನ್ ಕೆಡಿಸಿದ್ರು, ಐ ಆಮ್ ಸ್ಟಿಲ್ ಇನ್ ಜಾಬ್, ಬಟ್ ಯು ಆರ್ ಔಟ್ ಆಫ್ ಜಾಬ್. ನಿನ್ನಂಥ ನನ್ನ ಮಕ್ಕಳು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ಬದಲು ಇಂಥ ನನ್ನ ಮಕ್ಕಳಿಗೆ ತಲೆ ಹಿಡ್ಕೊಂಡಿರೋದೇ ಒಳ್ಳೇದು. ಏನೋ ಎಂಜಿಲೆಲೆ, ಹುಡ್ದು ಚಿತ್ತಾಗಿದ್ರು ಕೆಚ್ಚಿದೆ ಅಂತ ಕೆಟ್ಟದಾಗ ಲುಕ್ ಕೊಟ್ರೆ ಹುಚ್ಚಿಡಿಸ್ಬಿಡ್ತೀನಿ. ನಾನೀಗ ಕೋರ್ಟಲ್ಲಿ ಕೇಸ್ನ ರೀಓಪನ್ ಮಾಡಿದ್ರೆ ಜನ ನಿನ್ನ ಫುಟ್ಬಾಲ್ ಆಡ್ಬಿಡ್ತಾರೆ. ಏಯ್ ಕೇಸ್ ರೀಓಪನ್ ಮಾಡಿ ನನ್ನ ಹತ್ರ ಏನ್ ಕಿತ್ಕೋತೀಯ ನೀನು? ಕಿತ್ಕೊಳಕ್ ಏನಿದೆ ನಿನ್ ಹತ್ರ? ರೇಣುಕಾಂಬ ಪ್ರಸಾದಾನ ಪ್ರಸಾದಾನ ಅಮ್ಮ ತಾಯಿ ತಟ್ಟೆ ಬಿಟ್ರೆ ಇನ್ನೇನಿದೆ? ನೀನ್ ಹಾಕೋ ಚಪ್ಪಲಿಯಿಂದ ಹಾರೋ ವಿಮಾನದವರೆಗೂ, ನೀನ್ ನುಂಗೋ ಆಸ್ಪ್ರೋ ಅನಾಸಿನ್ ಇಂದ ಏಡ್ಸ್ ಮೆಡಿಸಿನ್ ವರ್ಗೂ ಖರ್ಚಾಗೋದೆಲ್ಲ ಪಬ್ಲಿಕ್ ದುಡ್ಡು. ಭಿಕ್ಷುಕ ಚೆನ್ನಾಗಿರ್ಲಿ ಅಂತ ಸುಮ್ನೆ ಬಿಟ್ಟಿದ್ದಾರೆ, ಅಂಡು ಮುಚ್ಕೊಂಡು ಸುಮ್ನೆ ಇದ್ದೆ ಸರಿ. ಸಾಫ್ಟ್ ಅಂಡ್ ರಫ್ ಆಗಿರೋ ನಮ್ಮ ಉತ್ತರ ಕರ್ನಾಟಕದ ಜನ ಎದ್ ನಿಂತ್ರೆ ವೀರಭದ್ರ ನೌತಾರ. ಇದುವರೆಗೂ ನಿನ್ನ ಸಹಿಸ್ಕೊಂಡಿರೋ ಕಾರಣ ಊರಲ್ಲಿರೋ ಒಳ್ಳೆತನ. ಅದನ್ನ ನೀನು ಪುಕ್ಕಲ್ತನ ಅನ್ಕೊಂಡಿದ್ಯಾ? ತಲೆ ಕೆಟ್ರೆ ಒಬ್ಬೊಬ್ರು ಒಂದೊಂದು ಆಯುಧ ಆಗಿ ನಿನ್ ಎದೆ ಬಗದ್ಬಿಟ್ಟಾರೆ. ಏನೇ ಪೋರಿ, ನಮ್ ಸಾವ್ಕರ್ಗೆ ಹಿಂಗಂತೆ, ನಿನ್ಗೂ ಇವನ್ ಗತಿನೇ ಆಗ್ತೈತೆ. Thank you.
ನಾಶಕ್ಕೆ ವಿಕ್ Ugh.